ವೀಕ್ಷಕರೇ ನಮಸ್ಕಾರ ವೀಕ್ಷಕರೇ ಈ ವಿಡಿಯೋದಲ್ಲಿ ನೀವು ನೋಡ್ತಾ ಇರುವಂತಹ ನಟಿ ನಮಗೂ ನಿಮಗೂ ಚಿರಪರಿಚಿತರು ಅಂತಾನೆ ಹೇಳಬಹುದು ಅವರೇ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ರಾಧರವರು ರಾಧರವರು ಕನ್ನಡ ಸಿನಿಮಾಗಳಲ್ಲಿ ಕೆಲವೇ ಕೆಲವು ಸಿನಿಮಾಗಳಲ್ಲಿ ನಟಿಸಿರ್ತಾರೆ ಬೆರಳೆಣಿಕೆ ಸಿನಿಮಾಗಳಲ್ಲಿ ನಟಿಸಿದ್ರು ಇವರು ತುಂಬಾನೇ ಫೇಮಸ್ ಆದ್ರು ಇವರ ಅಭಿನಯದ ಸಾಹಸ ಸಿಂಹ ವಿಷ್ಣುವರ್ಧನ್ ಜೊತೆ ಅಭಿನಯಿಸಿದಂತಹ ಸೌಭಾಗ್ಯ ಲಕ್ಷ್ಮಿ ಸಿನಿಮಾ ಸೂಪರ್ ಡೂಪರ್ ಹಿಟ್ ಅಂತಾನೆ ಹೇಳಬಹುದು ಆ ಸಿನಿಮಾ ಇವರಿಗೆ ದೊಡ್ಡ ಮಟ್ಟದಲ್ಲಿ ಹೆಸರನ್ನ ತಂದುಕೊಡ್ತು ಅದಲ್ಲದೆ ಇವರು ತೆಲುಗು ಮಲಯಾಳಂ ತಮಿಳಲ್ಲೂ ಕೂಡ ನಟಿಸಿ ಫೇಮಸ್ ಆಗಿದ್ದಾರೆ ವೀಕ್ಷಕರೇ ರಾಧರವರು ಮೂಲತಃ ಮಲಯಾಳಂ ಕುಟುಂಬಕ್ಕೆ ಸೇರಿದವರು ಇನ್ನು ಇವರ ವೈಯಕ್ತಿಕ ಬದುಕಿಗೆ ಬರುವುದಾದರೆ 1991 ರಲ್ಲಿ ರಾಜಶೇಖರ್ ನಾಯರ್ ಎಂಬುವರನ್ನ ಇವರನ್ನ ಮದುವೆ ಆಗ್ತಾರೆ ಇವರು ಉದ್ಯಮಿ ಆಗಿರ್ತಾರೆ ಇವರಿಗೆ ಮೂರು ಜನ ಮಕ್ಕಳು ಎಷ್ಟೋ ಜನರಿಗೆ ಇವರ ಮಗಳ ಬಗ್ಗೆ ಗೊತ್ತೇ ಇಲ್ಲ ವೀಕ್ಷಕರೇ ಬನ್ನಿ ನೋಡೋಣ ಈ ವಿಡಿಯೋದಲ್ಲಿ ಇದೆ ಸಂಪೂರ್ಣ ಮಾಹಿತಿ ವೀಕ್ಷಕರೇ ಇವರಿಗೆ ಮೂರು ಮಕ್ಕಳು ತುಳಸಿ ನಾಯರ್ ಕಾರ್ತಿಕ ನಾಯರ್ ಹಾಗೂ ವಿಘ್ನೇಶ್ ನಾಯರ್ ಅಂತ ಅದರಲ್ಲಿ ಕಾರ್ತಿಕ ನಾಯರ್ ಅವರು ಎಷ್ಟೋ ಜನರಿಗೆ ರಾಧರವರ ಮಗಳು ಅಂತ ಗೊತ್ತೇ ಇಲ್ಲ ವೀಕ್ಷಕರೇ ಇವರು ಜೋಶ್ ಸಿನಿಮಾದ ಮೂಲಕ ತೆಲುಗು ಸಿನಿಮಾ ಜೋಶ್ ಸಿನಿಮಾದ ಮೂಲಕ ಎಂಟ್ರಿ ಕೊಟ್ಟರು ಚಿತ್ರರಂಗಕ್ಕೆ ಅದಾದ ನಂತರ ಬೃಂದಾವನದ ಸಿನಿಮಾದಲ್ಲಿ ದರ್ಶನ್ ಅವರ ಜೊತೆ ನಾಯಕಿಯಾಗಿ ಅಭಿನಯಿಸಿರ್ತಾರೆ ಇವರೇ ಕಾರ್ತಿಕ ನಾಯರ್ ಅವರು ವೀಕ್ಷಕರೇ ಇವರು ಎಷ್ಟೋ ಜನರಿಗೆ ರಾಧರವರ ಮಗಳು ಅಂತ ಗೊತ್ತೇ ಇಲ್ಲ ಸದ್ಯಕ್ಕೆ ಇವರು ಅಭಿನಯದಿಂದ ದೂರ ಇದ್ದಾರೆ ವಿದೇಶದಲ್ಲಿ ಉತ್ತಮ ವ್ಯಾಸಂಗವನ್ನು ಮಾಡ್ತಾ ಇದ್ದಾರೆ ರಾಧಾ ಅವರ ಮಗಳು ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೇ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ತಿಳಿಸಿ ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು